ನಮ್ಮ ಫ್ಯಾಮಿಲಿ ಮೇಲೆ ಅಥವಾ ಇಡೀ ಇಂಡಸ್ಟ್ರಿ ಮೇಲೆ ಇರೋ ಕಾಳಜಿ ನಾವು ಯಾವಾಗಲೂ ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಯವರಿಗೆ ತುಂಬ ಥ್ಯಾಂಕ್ ಹೇಳಲು ಇಷ್ಟಪಡ್ತೀನಿ. ಇವತ್ತು ತಿರ್ಗಾ ಬೆಳಗ್ಗೆ ಅವರು ಮೀಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇದ್ರು ಚೇಂಬರ್ ಅಲ್ಲಿ ಜಯರಾಜನು ಫೋನ್ ಮಾಡಿದ್ರು ನನಗೆ ಮೂರು ಸತಿ. ನಾನು ಶ್ರೀಕಾಂತ್ ಅವರು ಮಾಡಿದೆ. ಆಮೇಲೆ ಚೇತನ್ ಬಂದಿದ್ರು ಡೈರೆಕ್ಟ್ರು, ಅವ್ರ ಹತ್ರ ಮಾತಾಡಿದ್ವಿ. ಆಮೇಲೆ ಅವರು ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದಾಗ ಕಿಶೋರ್ ನೆನ್ನೆ ಹಾಸ್ಪಿಟಲ್ ಇದ್ದರು ಬಂದು ಇದೆಲ್ಲ ಕ್ಲಾರಿಫೈ ಮಾಡಿದ್ರು. ಬಟ್ ಇದ್ರ ಯಾರು ತಪ್ಪು ಅಂತ ನಾವು ಹುಡುಕೋದು ಬೇಡ. ಬಟ್ ಐ ಥಿಂಕ್ ಇವಾಗ ಯಾರದೇ ಪಿಕ್ಚರ್ ಬಂದು ನಾವು ಬೇಡ ಅಂತ ಹೇಳಲ್ಲ ಬರಲಿ ಅದು. ಬಟ್ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಅವ್ರು ತೆಗೆದು ಎಷ್ಟು ಸರಿ ಅನ್ನೋದು ಎಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ. ಬಟ್ ಇವರೆಲ್ಲರೂ ಐ ಥಿಂಕ್ ಯಾರಿಗೂ ತೊಂದರೆ ಆಗದ ರೀತಿಲಿ ಒಂದು ಸಮಸ್ಯೆನ ಪರಿಹಾರ ಆಗಿದೆ. ನಿಮ್ಮ ಮನೆಗೆ ಯಾರು ಆತಂಕ ಪಡಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರೂ ಇದ್ದೀವಿ, ಎಲ್ಲರೂ ಇದ್ದೀವಿ, ಎಲ್ಲರೂ ಅದಕ್ಕೆ ಫೈಟ್ ಮಾಡ್ಬೇಕು. ಯಾಕಂದ್ರೆ ಒಂದೊಂದ್ಸರಿ ಆಗುತ್ತೆ ಆ ಥರ. ಸೊ ಕ್ವಶನ್ ಮಾರ್ಕ್ ರೈಸ್ ಆಗಿದೆ. ಅದರಿಂದ ನಾವು ಏನು ಆತಂಕ ಪಡಬೇಕಾಗಿಲ್ಲ, ಎಲ್ಲ ಕಡೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆ್ಯಂಡ್ ನನ್ನ ನೇತೃತ್ವ ಇಷ್ಟಪಡೋಣ. ಬಂದಿದ್ದು ಯಾವುದೇ ಕನ್ನಡ ಸಿನಿಮಾ ಆಗಲಿ, ನನ್ನ ತಮ್ಮನ ಸಿನಿಮಾಗೋಸ್ಕರ ಬಂದಿದ್ದೀನಿ ಶಿವಣ್ಣ ಅಂತ ಹೇಳಿ. ಈ ಸಿನಿಮಾ ಯಾರ ಸಿನಿಮಾ ಆದರೂ ಖಂಡಿತ ನಾನು ಬಂದೇ ಬರ್ತೀನಿ, ಯಾಕಂದರೆ ಅದು ನಮ್ಮ ಸಿನಿಮಾ, ಕನ್ನಡ ಭಾಷೆಯ ಸಿನಿಮಾ, ನಮ್ಮ ಭಾಷೆ ಅಂತ ಬಂದಾಗ ಖಂಡಿತ ನಾನು ಬಂದೇ ಬರ್ತೀನಿ. ಅದೇನು ನಾವು ಸೆಕೆಂಡ್ ಕ್ವಶನ್ ಬರದೇ ಬೇಕಾಗಿಲ್ಲ, 100% ಅದೆಲ್ಲ ಸಾಲ್ವ್ ಮಾಡಿದೆ ಜಯರಾಜನ್. ತುಂಬ ಥ್ಯಾಂಕ್ಸ್. ಇಲ್ಲ ಕಿಶೋರ್ ಅವರು ಬಂದು ಪಾಪ ಬಂದು ಹಾಸ್ಪಿಟಲ್ ಇದ್ರು, ಹಾಸ್ಪಿಟಲಿಂದ ಬಂದು ನೈಟ್ ಓವರ್ ನೈಟೇ ಬಂದು ಅಂತ ಹೇಳಿದ್ರೆ ತುಂಬ ಥ್ಯಾಂಕ್ಸ್ ಕಿಶೋರ್. ಚೇತನ್ ಅವರಷ್ಟೇ, ಶ್ರೀಕಾಂತ್ ಎಲ್ಲರೂ, ಗಣೇಶ್ ಎವ್ರಿಬಡಿ.